ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ದೇವರನ್ನ ಯಾವ ದಿಕ್ಕಿನಲ್ಲಿಟ್ಟು ಪೂಜಿಸಬೇಕು ಅನ್ನೋದು ನಿಮಗೆ ಗೊತ್ತಾ? ದಿಕ್ಕು ತಪ್ಪಿದ್ರೆ ಏನಾಗತ್ತೆ, ಅದಕ್ಕೆ ಪರಿಹಾರ ಏನು, ಅದನ್ನು ನಾ ಹೇಳ್ತೀನಿ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರಿಗೂ ಅದರದ್ದೇ ಆದ ಪ್ರತ್ಯೇಕ ದಿಕ್ಕುಗಳಿವೆ. ದಿಕ್ಕುಗಳಿಗೆ ಅನುಗುಣವಾಗಿ ದೇವರನ್ನ ಆಯಾ ದಿಕ್ಕಿನಲ್ಲಿಟ್ಟು ಪೂಜಿಸಲಾಗತ್ತೆ. ಯಾವ ದೇವರನ್ನ ಯಾವ ದಿಕ್ಕಿನಲ್ಲಿಟ್ಟು ಪೂಜಿಸಬೇಕು ಅಂತ ನಿಮಗೆ ಗೊತ್ತಾ? ಒಂದು ವೇಳೆ ತಪ್ಪಾದ ದಿಕ್ಕಿನಲ್ಲಿ ನಿಮಗೆ ಗೊತ್ತಿಲ್ಲದೆ ದೇವರನ್ನ ಇಟ್ಟು ಪೂಜೆ ಮಾಡಿದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೀವು ತಿಳ್ಕೋಬಹುದು. ನಾವು ದೇವರನ್ನ ಪೂಜಿಸೋ ಮೊದಲು ಹೇಗೆ ದೇವರನ್ನ ಪೂಜಿಸಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಆದರೆ ಇದ್ರ ಬಗ್ಗೆ ಹಲವರಿಗೆ ಅರಿವಿರೋದಿಲ್ಲ. ಪ್ರತಿ ದೇವರಿಗೂ ಕೂಡ ನಿಗದಿತವಾದ ದಿಕ್ಕುಗಳಿರುತ್ತೆ. ಅದೇ ದಿಕ್ಕಿನಲ್ಲಿ ದೇವರ ವಿಗ್ರಹವನ್ನಿಟ್ಟು ಪೂಜಿಸಬೇಕು. ಶುಭ ಫಲವು ನಿಮ್ಮದಾಗಬೇಕಾದ್ರೆ ಅಥವಾ ನಿಮ್ಮ ಪೂಜೆಯ ಫಲ ನಿಮಗೆ ಸಿಗಬೇಕಾದ್ರೆ ಇದನ್ನು ಅನುಸರಿಸಲೇಬೇಕು. ಹಾಗಾಗಿ ಆಯಾ ದೇವರನ್ನು ಆಯಾ ದಿಕ್ಕಿನಲ್ಲಿಟ್ಟು ಪೂಜಿಸಿದ್ರೆ ಒಳ್ಳೆಯದು. ಮೊದಲನೇದಾಗಿ ಶಿವಲಿಂಗ. ಶಿವನನ್ನ ಅಥವಾ ಶಿವಲಿಂಗವನ್ನ ಯಾವಾಗಲೂ ಉತ್ತರ ದಿಕ್ಕಿನಲ್ಲಿಟ್ಟು ಪೂಜಿಸಲಾಗತ್ತೆ. ಅಂದ್ರೆ ಶಿವಲಿಂಗದ ಮುಖವು ಉತ್ತರ ದಿಕ್ಕಿನತ್ತ ಇರಬೇಕು. ಸನಾತನ ಧರ್ಮದಲ್ಲೂ ಕೂಡ ಶಿವಲಿಂಗದ ಮುಖವು ಉತ್ತರಕ್ಕೆ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಶಿವಲಿಂಗ ಉತ್ತರದತ್ತ ಮುಖ ಮಾಡಿರಬೇಕು ಅಂತ ನೀವು ಕೇಳಬಹುದು. ಪರಶಿವನು ತನ್ನ ಶಕ್ತಿಯನ್ನ ಉತ್ತರ ದಿಕ್ಕಿನಲ್ಲಿ ಬಿಡುಗಡೆ ಮಾಡ್ತಾನೆ. ಹಾಗಾಗಿ ಶಿವಲಿಂಗದ ಮುಖವನ್ನ ಉತ್ತರಕ್ಕೆ ಇಡಬೇಕು. ಶಿವನಿಗೆ ಮಾತ್ರವಲ್ಲ, ಹಿಂದೂ ಧರ್ಮದಲ್ಲಿನ ಪ್ರತಿಯೊಂದು ದೇವರಿಗೂ ಕೂಡ ತನ್ನದೇ ಆದ ದಿಕ್ಕುಗಳಿವೆ, ನೆನಪಿರಲಿ. ಎರಡನೇದಾಗಿ ದುರ್ಗಾ ಮಾತೆ. ತಾಯಿ ದುರ್ಗೆಯನ್ನು ಸಂಪೂರ್ಣ ಸೃಷ್ಟಿಯ ಆದಿಶಕ್ತಿ ಅಂತ ಕರೀತಾರೆ. ಈಕೆಯನ್ನು ದೇವಿ ಆದ್ಯ ಶಕ್ತಿ ಅಂತ ಕೂಡ ಕರೀತಾರೆ. ಇದರೊಂದಿಗೆ ಶಿವ, ನಾರಾಯಣ, ಬ್ರಹ್ಮ ಸೇರಿದಂತೆ ಇತರ ದೇವತೆಗಳು ಕೂಡ ಈಕೆಯ ಶಕ್ತಿಯನ್ನು ಬಳಸಿಕೊಂಡು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾರೆ. ದುರ್ಗೆಯನ್ನು ಕೇವಲ ದಕ್ಷಿಣ ದಿಕ್ಕಿನಲ್ಲಿಟ್ಟು ಪೂಜಿಸಬೇಕು. ಈಕೆಯನ್ನು ಮಾತ್ರವಲ್ಲ, ಸಂಕಟ ಮೋಚನ ಹನುಮಂತನನ್ನು ಕೂಡ ಇದೇ ದಿಕ್ಕಿನಲ್ಲಿಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಈ ಎರಡೂ ದೇವರನ್ನ ದಕ್ಷಿಣ ಮೂರ್ತಿ ದೇವರು ಅಂತ ಕರೀತಾರೆ. ಇನ್ನು ಮೂರನೇದಾಗಿ ಲಕ್ಷ್ಮೀ ಮತ್ತು ಗಣಪತಿ. ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ನೆಲೆ ಆಗಬೇಕು ಅಂದರೆ ನೀವು ಲಕ್ಷ್ಮಿಯನ್ನು ಆರಾಧಿಸಬೇಕು. ಉತ್ತರ ದಿಕ್ಕು ಸಂಪತ್ತಿನ ಪ್ರತೀಕ. ಹಾಗಾಗಿ ನೀವು ಸಂಪತ್ತನ್ನು ಗಳಿಸೋಕೆ ಲಕ್ಷ್ಮೀ ದೇವಿಯನ್ನು, ಕುಬೇರನನ್ನು ಅಥವಾ ಗಣಪತಿಯನ್ನು ಉತ್ತರ ದಿಕ್ಕಿನಲ್ಲಿಟ್ಟು ಪೂಜಿಸಬೇಕು. ಇದರಿಂದ ಮನೆಯಲ್ಲಿ ಆರ್ಥಿಕ ಸಂಪತ್ತು ವೃದ್ಧಿಯಾಗತ್ತೆ. ಇನ್ನು ವಿಷ್ಣು, ರಾಧಾಕೃಷ್ಣ, ಶ್ರೀರಾಮ ಮತ್ತು ಸೂರ್ಯದೇವ. ವಿಷ್ಣು ದೇವರನ್ನ ಪೂರ್ವ ದಿಕ್ಕಿನಲ್ಲಿ ಪೂಜಿಸಬೇಕು. ವಿಷ್ಣುವಿನ ಅವತಾರವಾದ ಶ್ರೀರಾಮನನ್ನು ಕೂಡ ಇದೇ ದಿಕ್ಕಿನಲ್ಲಿ ಪೂಜಿಸಬೇಕು. ಅಷ್ಟು ಮಾತ್ರವಲ್ಲ, ನೀವು ರಾಧಾಕೃಷ್ಣರನ್ನು ಹಾಗೆ ಸೂರ್ಯದೇವನನ್ನು ಕೂಡ ಪೂರ್ವ ದಿಕ್ಕಿನಲ್ಲೇ ಪೂಜಿಸಬೇಕು. ಇದರಿಂದ ನೀವು ವಿಷ್ಣು, ರಾಮ, ರಾಧಾ, ಕೃಷ್ಣ ಹಾಗೆ ಸೂರ್ಯದೇವನ ಆಶೀರ್ವಾದವನ್ನು ಪಡೀತೀರಾ. ಇನ್ನು ಯಮನನ್ನ ಅಥವಾ ಯಮನಂತೆ ಗಣವನ್ನು ಹೊಂದಿದ ದೇವರುಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಪೂಜಿಸಬೇಕು. ದೇವರುಗಳಲ್ಲಿ ಸೌಮ್ಯ ಸ್ವರೂಪಿ ಹಾಗೆ ರೌದ್ರ ಸ್ವರೂಪಿ ದೇವರುಗಳನ್ನು ನೋಡಬಹುದು. ಮಹಾಕಾಳಿ, ಕಾಲಭೈರವನ್ನು ಕೂಡ ದಕ್ಷಿಣ ದಿಕ್ಕಿಗೆ ಎದುರಾಗಿ ಕುಳಿತು ಆರಾಧಿಸಬೇಕು. ಯಾವ ದೇವರನ್ನ ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜಿಸಬೇಕು ಅಂತ ತಿಳ್ಕೊಂಡ್ರಿ. ಈಗ ಯಾವೆಲ್ಲ ಪೂಜೆಗೆ ಯಾವ ದಿಕ್ಕು ಸೂಕ್ತ ಅನ್ನೋದನ್ನ ನೋಡೋಣ. ಶತ್ರುಗಳ ಸಮಸ್ಯೆ ನಮ್ಮನ್ನ ಬೆನ್ಬಿಡದೆ ಕಾಡ್ತಿದ್ರೆ ಅದರಿಂದ ಹೊರಬರೋಕೆ ನೀವು ತಾಯಿ ಬಾಗಲಮುಖಿಯನ್ನ ಪೂಜಿಸಬೇಕು. ಬಾಗಲಮುಖಿಯನ್ನ ನೀವು ದಕ್ಷಿಣ ದಿಕ್ಕಿನಲ್ಲಿ ಪೂಜಿಸಬೇಕು. ನಿಮ್ಮ ಮುಖ ದಕ್ಷಿಣಕ್ಕೆ ಇರಬೇಕು, ಹಾಗೆ ಬಾಗಲಮುಖಿ ದೇವಿಯ ವಿಗ್ರಹ ಅಥವಾ ಫೋಟೋ ದಕ್ಷಿಣ ದಿಕ್ಕಿನಲ್ಲಿರಬೇಕು. ಇದರೊಂದಿಗೆ ನೀವು ಶತ್ರು ನಾಶಕ್ಕಾಗಿ ಭೈರವನನ್ನು ಕೂಡ ಪೂಜಿಸಬಹುದು. ಭೈರವನನ್ನು ಕೂಡ ಇದೇ ದಿಕ್ಕಿನಲ್ಲಿ ಪೂಜಿಸಬೇಕು. ವಶೀಕರಣ ಪೂಜೆಯನ್ನು ಮಾಡ್ತಿದ್ರೆ ನೀವು ವಾಯುವ್ಯ ದಿಕ್ಕಿಗೆ ನಿಮ್ಮ ಮುಖವನ್ನು ಇರಿಸಿ ಪೂಜಿಸಬೇಕು. ಅಕಸ್ಮಾತ್ ನೀವೇನಾದರೂ ತಪ್ಪಾದ ದಿಕ್ಕಿನಲ್ಲಿ ದೇವರ ವಿಗ್ರಹವನ್ನು ಇಟ್ಟಿದ್ರೆ ಅದಕ್ಕೆ ಪರಿಹಾರ ಕೂಡ ಇದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ದೇವರ ವಿಗ್ರಹವನ್ನು ಅಥವಾ ದೇವರ ಫೋಟೋವನ್ನು ತಪ್ಪಾದ ದಿಕ್ಕಿನಲ್ಲಿಟ್ಟಿದ್ರೆ ಆ ತಪ್ಪನ್ನು ಸರಿಪಡಿಸ್ಕೊಳ್ಳಿ. ಅದಕ್ಕೆ ಇಲ್ಲಿದೆ ಉಪಾಯ. ನಿಮ್ಮ ಮನೆಯ ಬ್ರಹ್ಮ ಕೇಂದ್ರದಲ್ಲಿ ಅಂದರೆ ಮನೆಯ ಮಧ್ಯದಲ್ಲಿ ಒಂದು ಗಾಜಿನ ತಟ್ಟೆಯನ್ನಿಟ್ಟು ಅದರಲ್ಲಿ ಪಾದರಸದಿಂದ ತಯಾರಿಸಿದ ಚಿಕ್ಕ ಶಿವಲಿಂಗವನ್ನು ಇಡಿ. ಇದರಿಂದ ನೀವು ತಪ್ಪಾಗಿ ಮನೆಯಲ್ಲಿಟ್ಟ ದೇವರ ಫೋಟೋದಿಂದಾಗಿರಬಹುದು ಅಥವಾ ವಿಗ್ರಹದಿಂದಾಗಿರಬಹುದು ಎದುರಾಗಬಹುದಾದ ಸಮಸ್ಯೆ ದೂರವಾಗತ್ತೆ. ನಿಮ್ಮ ಮನೆಯಲ್ಲಿನ ಎಲ್ಲ ದೇವರುಗಳ ಶಕ್ತಿ ಕೂಡ ಈ ಶಿವಲಿಂಗದಲ್ಲಿ ಕೇಂದ್ರೀಕೃತವಾಗತ್ತೆ.